ಪ್ರಹ್ಲಾದ್ ಜೋಶಿ ಅವರಿಗೆ. ಪ್ರಹ್ಲಾದ್ ಜೋಶಿ ಮೊನ್ನೇನು ಹೇಳಿದ್ರು ನೋಡಿದೆ, ದೇವೇಗೌಡರ ಕುಟುಂಬ ಜನತಾದಳ ಎಂಥದ್ದು ಬೈ ದಿ ಫ್ಯಾಮಿಲಿ, ಫಾರ್ ದಿ ಫ್ಯಾಮಿಲಿ, ಫ್ರಮ್ ದಿ ಫ್ಯಾಮಿಲಿ ಏನೋ ಹೇಳ್ಕೊಂಡವ್ರೆ. ನಿಮ್ಮದೇನಪ್ಪ ಪ್ರಹ್ಲಾದ್ ಜೋಶಿ, ನಿನ್ನ ತಮ್ಮನೋ ಯಾರೋ ಸಹೋದರ ಯಾವುದೋ ಬ್ಯಾಂಕಿಗೆ ದೋಖಾದ ನನಗೆ ರಕ್ಷಣೆ ಕೊಟ್ಕೊಂಡು ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇದ್ದೀರಿ, ಅವ್ರ ಮೇಲೆ ಆರೋಪ ಇತ್ತು, ಮುಚ್ಚಾಕಿದ್ರಿ. ಆ ಜೀವನ ಮಾಡಿಲ್ಲ ನಾವು. ಯಾವುದೋ ಬ್ಯಾಂಕಿಗೆ ದೋಖಾ ಹಾಕಿ ನಿಮ್ಮ ಸಹೋದರ ದೊಡ್ಡ ಇಶ್ಯೂ ಆಗಿತ್ತು. ನಾವು ಹೌದು ಬೈ ದಿ ಪೀಪಲ್ಲು, ಬೈ ದಿ ಪೀಪಲ್ ಅಲ್ಲ, ಬೈ ದಿ ಫ್ಯಾಮಿಲಿ ಅಲ್ಲ. ಫ್ಯಾಮಿಲಿ ಅಂದರೆ ನಾನು ತಿಳ್ಕೊಂಡಿರೋದು 6.5 ಕೋಟಿ ಜನತೆಯೂ ನನ್ನ ಫ್ಯಾಮಿಲಿ, ಬರೀ ದೇವೇಗೌಡರ ರಕ್ತ ಸಂಬಂಧಿಕರಲ್ಲ. ಈ ರಾಜ್ಯದ 6.5 ಕೋಟಿ ಜನತೆಯು ನನ್ನ ಸಂಬಂಧಿ. ನಿನ್ನೆ ದಿನ ಒಂದು ಕುಟುಂಬದ ಹೆಣ್ಣುಮಗಳು ರಸ್ತೆಯಲ್ಲಿ ಬಂದು, ನಿನ್ನೆ ಚಿಂಚೋಳಿ ಗ್ರಾಮದಕ್ಕೆ ನಾನು ಹೋದಾಗ ಅಲ್ಲಿ ಬಂದು ₹65,000 ಸಂಬಳ ಇವತ್ತು ನನ್ನ ಮಗಳು ತಗೋತಾ ಇದ್ದಾಳೆ, ನಾವು ನೆಮ್ಮದಿದ್ದೀವಿ ಅಂತಾಳೆ. ಇನ್ನೊಬ್ಬಳು ಹೆಣ್ಮಗಳು ಅಂಗವಿಕಲರು, ಇನ್ನೊಬ್ಬ ಹೆಣ್ಮಗಳು ನಿಮ್ಮಿಂದ ಇವತ್ತು ₹85,000 ಬರ್ತಾ ಇದೆ ಅಂತೇಳಿ ಚಿಂಚೋಳಿ ವೇದಿಕೆ ಮೇಲೆ ಬಂದು ಮಾತಾಡಬೇಡಮ್ಮ, ನಿಂಗೆ ಏನಾದ್ರು ತೊಂದರೆ ಆಗುತ್ತೆ ಅಂದೆ. ಇಲ್ಲ ನನಗೆ ಸಂಬಂಧ ಇಲ್ಲ ಅಂತೇಳಿ ₹85,000 ಬರ್ತಾ ಇದೆ ಸಂಬಳ ಅಂತೇಳಿ ಏನು ಹೇಳಿದ್ರು ಅಂಗವಿಕಲ ಹೆಣ್ಮಗಳು. ಪ್ರಹ್ಲಾದ್ ಜೋಶಿ ಅವರೇ, ಇದು ನನ್ನ ಫ್ಯಾಮಿಲಿ, ಇದನ್ನು ನಿಮ್ಮಿಂದ ಕಲಿಬೇಕಾಗಿಲ್ಲ ಫ್ಯಾಮಿಲಿ ಅಂದರೆ ಏನು ಅಂತ ಹೇಳಿ. ಅದರಿಂದ ಲಘುವಾಗಿ ಮಾತಾಡೋದು ನಿಲ್ಲಿಸಿ. ಏನು ಕೊಟ್ಟಿದ್ದೀರಿ ನೀವು? ಪ್ರಹ್ಲಾದ್ ಜೋಶಿ ಕೇಂದ್ರದ ಮಂತ್ರಿಗಳಾಗಿ ಏನು ಕೊಟ್ಟಿದ್ದೀರಿ ಕರ್ನಾಟಕಕ್ಕೆ? ಈಗ ಇಷ್ಟು ವರ್ಷ ಸಂಸತ್ ಸದಸ್ಯರಿ, ಏನು ಕೊಟ್ಟಿದ್ದೀರಿ ಹುಬ್ಬಳ್ಳಿ ಧಾರವಾಡಕ್ಕೆ? ನಿಮ್ಮಿಂದ ಕಲಿಬೇಕಾ ನಾವು? ಮಾದಾಯಿದು ಇನ್ನೂ ಇದೆ ಟೈಮು. ಏನು ನಾಳೆ ಬೆಳಗ್ಗೆ ತಂದುಬಿಡ್ತೀವಿ ಅಂತ ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟು. ಅದಕ್ಕೆ ಟೆಕ್ನಿಕಲ್ ಪ್ರಾಬ್ಲಮ್ ಏನೇನಿತ್ತು ಅದನ್ನು ಕೇಂದ್ರ ಸರ್ಕಾರಕ್ಕೆ ವರದಿ ಕೊಟ್ಟರೆ ಯಾರ ಕಾಲದಲ್ಲಿ? ನಾನೇ ಕೊಟ್ಟಿರೋದು, ನನ್ನ ಕಾಲದಲ್ಲಿ ಅವೆಲ್ಲ ಕೊಟ್ಟಿರ್ತಕ್ಕಂಥದ್ದು. ಇದು BJP ನಾಯಕರು ಈಗಲೂ ಹೇಳ್ತಾನೆ, ಲಘುವಾಗಿ ಮಾತಾಡಬೇಡಿ, ನಿಮ್ಮ ಸಾಧನೆ ಏನಿದೆ ಅದನ್ನು ಜನತೆ ಮುಂದೆ ಇಡಿ. ಪಾಪ ಪ್ರಧಾನಮಂತ್ರಿ ಕರ್ಕೊಂಡು ಬಂದು ಇಲ್ಲೆಲ್ಲ ಹಕ್ಕುಪತ್ರ ಕೊಡ್ಸಕ್ಕೆ ಅವನ ಪಂಚಾಯತಿ ಮೆಂಬರ್ ಮಾಡೋದು, ಒಬ್ಬ ಪಂಚಾಯತಿ ಮೆಂಬರು ಹಕ್ಕುಪತ್ರ ಕೊಡ್ತಾನೆ, ಒಬ್ಬ ಶಾಸಕರು ಹಕ್ಕುಪತ್ರ ಕೊಡ್ತಾರೆ. ಈ ಪ್ರಧಾನಮಂತ್ರಿ ಕರ್ಕೊಂಬಂದು ಹಕ್ಕುಪತ್ರ ವಿತರಣೆಗೆ ಕರ್ಕೊಂಬತ್ತವ್ರೆ 19ನೇ ತಾರೀಕು ಏನೋ. ದೇವರೇ ಕಾಪಾಡಬೇಕು ಈ BJP.